ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಇವತ್ತು ಅರ್ಲಿ ಮಾರ್ನಿಂಗೇ ನಿಮ್ಮ ಜೊತೆ ವೀಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೆ ಕಾರಣ ತುಂಬ ಯೂಸ್ಫುಲ್ ಆಗುವಂಥ ವೀಡಿಯೋ ಆಗಿರೋದ್ರಿಂದ, ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಲಿ ಅನ್ನೋದ್ರಿಂದ ನಾನು ಅರ್ಲಿಯಾಗಿ ನಿಮಗೆ ಪೋಸ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ಏನಪ್ಪ ಅಂದರೆ, ಈ ಟೈಮಲ್ಲಂತೂ ಈ ಹಬ್ಬಕ್ಕೋಸ್ಕರ ತುಂಬ ಜನ ಮನೆ ಇರ್ಬೋದು, ಕಿಚನ್ ಇರ್ಬೋದು, ಪೂಜಾ ರೂಮ್ ಇರ್ಬೋದು, ಕ್ಲೀನಿಂಗ್ ಮಾಡ್ತಾ ಇರ್ತೀರಾ. ಸೊ ಇಂಥ ಕ್ಲೀನಿಂಗ್ ಮಾಡಬೇಕಾದ್ರೆ ನಮಗೆ ಮೇಯ್ನಾಗಿ ನಿಮಗೆ ಪೂಜಾ ಐಟಮ್ಸ್ ಇರ್ಬೋದು, ಬ್ರಾಸ್ ಐಟಮ್ಸ್ ಇರ್ಬೋದು, ಕಾಪರ್ ಹಿತ್ತಾಳೆ ಏನಂತೀವಿ, ಈ ಐಟಮ್ಸ್ ಎಲ್ಲ ಕ್ಲೀನ್ ಮಾಡಬೇಕಾದ್ರೆ ತುಂಬಾ ಟೆನ್ಷನ್ ಆಗ್ತಿರುತ್ತೆ. ಅದು ಕ್ಲೀನಿಂಗ್ ಬೇಗ ಮುಗಿಯೋದೇ ಇಲ್ಲ. ಕ್ಲೀನಿಂಗ್ ಮಾಡಬೇಕಾದ್ರೆ ನಾವು ಯೂಸ್ ಮಾಡೋಂಥ ಐಟಮ್ಸಿಂದ ಕೈಗಳೆಲ್ಲ ಇಂಜುರಿ ಆಗ್ತಾ ಇರುತ್ತೆ. ಅದನ್ನೆಲ್ಲದನ್ನು ಅವಾಯ್ಡ್ ಮಾಡೋಕ್ಕೆ ಇವತ್ತಿನ ವೀಡಿಯೋದಲ್ಲಿ ನನಗೆ ಕೆಲವೊಂದು ಟಿಪ್ಸ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ಹೋಮ್ ಕ್ಲೀನಿಂಗ್ ಮಾಡೋದಾದರೆ ನೀವು ಮನೆಯೆಲ್ಲನೂ ಡೆಕೋರೇಟ್ ಮಾಡೋಕ್ಕೆ ಕೆಲವೊಂದು ಬ್ರಾಸ್ ಐಟಮ್ಸ್ನ ಯೂಸ್ ಮಾಡಿರ್ತೀರ. ಆಗಿನ ಕಾಲದಲ್ಲಿ ಯೂಸ್ ಮಾಡುವಂತಹ ದೊಡ್ಡ ದೊಡ್ಡ ಪಾತ್ರೆಗಳನ್ನೆಲ್ಲ ಈಗ ಆ್ಯಂಟಿಕ್ ಪೀಸಾಗಿ, ಕೆಲವೊಂದು ಬ್ಯೂಟಿಫುಲ್ ಡೆಕೋರೇಟಿಂಗ್ ಆಗಿ, ಅಥವಾ ಪ್ಲಾಂಟ್ಸ್ ಇಟ್ಕೊಳ್ಳೋಕ್ಕೆಲ್ಲ ಅದನ್ನು ಯೂಸ್ ಮಾಡ್ತಿರ್ತೀರಲ್ವ. ಅದನ್ನೆಲ್ಲ ಕ್ಲೀನ್ ಮಾಡಬೇಕಾದ್ರೆ ತುಂಬ ಕಷ್ಟ ಅನಿಸ್ತಿರುತ್ತೆ. ಪೂಜಾ ಐಟಮ್ಸ್ನ ಇನ್ನು ಪೂಜಾ ರೂಮಲ್ಲಿ ಡೆಫಿನೆಟ್ಲಿ ಯೂಸ್ ಮಾಡ್ತಿರ್ತೀರ. ಆ ಬ್ರಾಸ್ ಐಟಮ್ಸ್ ಎಲ್ಲ ಕ್ಲೀನ್ ಮಾಡೋಕ್ಕೂ ಕೂಡ ಕಷ್ಟ ಅನಿಸ್ತಿರುತ್ತೆ. ಅಡುಗೆ ಮನೆಯಲ್ಲೂ ಕೂಡ ಈಗ ತುಂಬ ಜನನೇ ಓಲ್ಡ್ ಈಸ್ ಗೋಲ್ಡ್ ಅನ್ನೋ ರೀತಿಯಲ್ಲಿ ತುಂಬ ತಾಮ್ರದ ಪಾತ್ರೆಗಳನ್ನ, ಹಿತ್ತಾಳದ ಪಾತ್ರೆಗಳನ್ನ ಯೂಸ್ ಮಾಡ್ತಿರ್ತೀರಲ್ವ. ಡೈಲಿ ಬೇಸಿಸ್ ಮೇಲೂ ಕೂಡ ಕ್ಲೀನ್ ಮಾಡೋಕ್ಕೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಅಂಥವ್ರಿಗೆಲ್ಲ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ಇನ್ನು ಈ ವಿಡಿಯೋ ನೋಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ, ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೀವು ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ, ನೀವೇ ಫಸ್ಟಾಗಿ ನಮ್ಮ ವೀಡಿಯೋಸ್ನ ನೋಡ್ಬೋದು. ದೊಡ್ಡಿಲೆ ವೀಡಿಯೋ ನೋಡ್ಕೊಂಡು ಬನ್ನಿ. ಈ ವಿಡಿಯೋದಲ್ಲಿ ನಾನು ಈ ರೀತಿಯಾಗಿರುವಂಥ ಗ್ಲಾಸ್ಗಳು ಮತ್ತು ಚೊಂಬ್ ಅಂತ ಏನು ಹೇಳ್ತೀರಾ, ಚೊಂಬುಗಳಿರ್ಬೋದು ಅಥವಾ ಮುದ್ದೆ ಮಾಡುವಂತಹ ಪಾತ್ರೆ, ಡೈಲಿ ಯೂಸ್ ಮಾಡುವಂತಹ ಐಟಮ್ಸ್ನ ನಾನು ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ಈ ರೀತಿಯಾಗಿ ಸೇಮ್ ಪ್ರೊಸೀಜರು ನೀವು ಪೂಜಾ ಐಟಮ್ಸ್ನ ಕ್ಲೀನ್ ಮಾಡ್ಕೊಳ್ಳೋಕ್ಕೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಈ ರೀತಿ ಕ್ಲೀನ್ ಮಾಡ್ಕೋಬೇಕಾದ್ರೆ ಒಂದು ಪೇಸ್ಟ್ನ ನಾವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಆ ಪೇಸ್ಟ್ನ ಯಾವ ರೀತಿ ಮಾಡೋದು ಅನ್ನೋದಾದರೆ, ಇಲ್ಲಿ ನಾನೊಂದು 100 ಗ್ರಾಮ್ ಅಷ್ಟು ಹುಣಸೆಹಣ್ಣ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಈ ರೀತಿ ಹುಣಸೆಹಣ್ಣು ಇದ್ದರೆ ಬೆಸ್ಟು, ಇಲ್ಲ ಅಂದವರು ನಿಂಬೆಹಣ್ಣನ್ನ ಕೂಡ ಯೂಸ್ ಮಾಡ್ಕೋಬೋದು. ಅಥವಾ ಯೂಸ್ ಮಾಡಿರುವಂತಹ ಹುಣಸೆಹಣ್ಣನ್ನ ನೀವು ಅದರಲ್ಲಿರುವಂಥ ರಸನೆಲ್ಲ ತೆಗೆದು ಒಂದು ಕಡೆ ಸೈಡ್ಗೆ ಇಟ್ಕೊಂಡಿರ್ತೀರ ಅಲ್ವಾ, ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ನೋಡ್ತಿದ್ದೀರಲ್ಲ ಈ ರೀತಿಯಾಗಿರುವಂಥದ್ದನ್ನು, ಇಲ್ಲಿ ನಾನು ನೀಟಾಗಿರುವಂತಹ ಹುಣಸೆಹಣ್ಣೆ ತೊಗೊಂಡಿದ್ದೀನಿ. ನೀವು ಯೂಸ್ ಮಾಡಿರುವಂತಹ ಹುಣಸೆಹಣ್ಣ ಕೂಡ ತೊಗೋಬೋದು. ಇದನ್ನು ನಾನಿಲ್ಲಿ ಬೇಗ ನೆನೀಲಿ ಅಂತ ಬಿಸಿನೀರನ್ನ ಹಾಕಿ ನೆನೆಸ್ತಾ ಇದ್ದೀನಿ. ಕೋಲ್ಡ್ ವಾಟರ್ನ ಕೂಡ ಯೂಸ್ ಮಾಡಿಬಿಟ್ಟು ನೀವು ನೆನೆಸ್ಕೋಬೋದು. ಇಲ್ಲಿ ನಾನು ಒಂದು 5 ಮಿನಿಟ್ಸ್ ಇದೇ ರೀತಿನೇ ಬಿಟ್ಬಿಡ್ತೀನಿ. ಒಂದು 5 ಮಿನಿಟ್ಸ್ ಆದಮೇಲೆ ಒಂದು ಕುಕ್ಕರ್ನ ತೊಗೊಂಡ್ಬಿಟ್ಟು ಈ ಕುಕ್ಕರ್ಗೆ ಹಾಕ್ಕೊಂಡು ಇದರಲ್ಲಿರುವಂತಹ ನೀರನ್ನ ನಾನು ಸೈಡ್ಗೆ ತೆಗೆದಿಟ್ಕೊಂಡ್ಬಿಟ್ಟು 2 ವಿಸಿಲ್ನ ಓಡಿಸ್ಕೊಳ್ತೀನಿ. ನೋಡ್ತಿದ್ದೀರಲ್ಲ, ಈ ವಾಟರ್ನ ಚೆಲ್ದಿರ ಸೈಡ್ಗೆ ಇಟ್ಕೊಳ್ಳಿ. ಕುಕ್ಕರಲ್ಲಿ ಇಷ್ಟು ವಾಟರ್ ಇದ್ದರೆ ಅದೆಲ್ಲನೂ ಹುಕ್ಕಿ ಆಚೆ ಬರುತ್ತೆ ಅಲ್ವಾ, ಹುಣಸೆಹಣ್ಣು ಮುಳುಗೋಷ್ಟು ನೀರಿದ್ದರೆ ಸಾಕು. ಈಗ ಲಿಡ್ನ ನಾನು ಕ್ಲೋಸ್ ಮಾಡಿಬಿಟ್ಟು ಒಂದು 2 ವಿಸಿಲ್ ಓಡಿಸ್ಕೊಳ್ತೀನಿ. ಈಗ ವಿಸಿಲ್ ಎಲ್ಲ ತಣ್ಣಗಾಗಿದೆ ನೋಡಿ, ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಹುಣಸೆಹಣ್ಣು ಅನ್ನೋದು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ನೀವು ಡೈರೆಕ್ಟಾಗಿ ಇದೇ ಹುಣಸೆಹಣ್ಣನ್ನ ಯೂಸ್ ಮಾಡಿಕೊಂಡು ಈ ಲಿಕ್ವಿಡ್ನ ರೆಡಿ ಮಾಡ್ಕೊಳ್ಬೋದು. ನಾನಿಲ್ಲಿ ಹುಣಸೆಹಣ್ಣು ಕಮ್ಮಿ ಇರೋದ್ರಿಂದ ನಾನಿಲ್ಲಿ ನಿಂಬೆಹಣ್ಣ ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ತಣ್ಣಗಾಗೋಷ್ಟೊಳಗಡೆ ನಿಂಬೆಹಣ್ಣ ರೆಡಿ ಮಾಡ್ಕೊಳ್ಳೋಣ. ಈ ರೀತಿ ನಿಂಬೆಹಣ್ಣ ನಾವು ಯೂಸ್ ಮಾಡಿಬಿಟ್ಟು ಈ ರೀತಿ ಸ್ಟೋರ್ ಮಾಡ್ಕೊಂಡಿರ್ತೀವಿ. ಈ ಸ್ಕ್ವೀಸ್ ಮಾಡಿರುವಂತಹ ನಿಂಬೆ ರಸನ ಪಕ್ಕಕ್ಕೆ ತೆಗೆದುಬಿಟ್ಟು ಆ ಓಳು ಏನಿದೆ ಆ ನಿಂಬೆ ಓಳನ್ನ ಈ ರೀತಿ ಒಂದು ಬಾಟ್ಲಲ್ಲಿ ಹಾಕಿ ಸ್ಟೋರ್ ಮಾಡಿಟ್ಕೊಂಡಿರ್ತೀನಿ. ಒಂದು ವೇಳೆ ನಿಮ್ಮ ಹತ್ರ ಆ ರೀತಿದು ಇಲ್ಲ ಅಂದರೆ ಡೈರೆಕ್ಟಾಗಿ ಈ ನಿಂಬೆನ ನೀವು ಕಟ್ ಮಾಡಿಬಿಟ್ಟು ಇದರಲ್ಲಿರುವಂತಹ ಜ್ಯೂಸ್ನ ಸ್ಕ್ವೀಸ್ ಮಾಡ್ಕೋಬೋದು. ಈ ರೀತಿಯಾಗಿ ಎಲ್ಲ ನಿಂಬೆಹಣ್ಣ ಕಟ್ ಮಾಡಿಕೊಂಡು ಜ್ಯೂಸ್ನ ಸ್ಕ್ವೀಸ್ ಮಾಡಿ ನೀವು ಫ್ರಿಜ್ಜಲ್ಲೂ ಕೂಡ ಸ್ಟೋರ್ ಮಾಡ್ಕೊಳ್ಬೋದು. ಯಾವಾಗ ಬೇಕಂದರೆ ಅವಾಗ ಇನ್ಸ್ಟೆಂಟಾಗಿ ನೀವು ಲೆಮನ್ ವಾಟರ್ನ ಕೂಡ ಮಾಡ್ಕೋಬೋದಾಗತ್ತೆ. ಡೈಲಿ ಯಾರು ಮಾರ್ನಿಂಗ್ ಲೆಮನ್ ವಾಟರ್ ತೊಗೊಳ್ತಿರೋ ಅವ್ರಿಗೆ ಈ ರೀತಿ ಜ್ಯೂಸ್ನ ಸ್ಕ್ವೀಸ್ ಮಾಡಿ ಇಟ್ಕೊಂಡ್ರೆ ಇನ್ಸ್ಟೆಂಟಾಗಿ ನಾವು ಜ್ಯೂಸ್ನ ಡೈರೆಕ್ಟಾಗಿ ಗ್ಲಾಸ್ಗೆ ಹಾಕ್ಕೊಂಬಿಡ್ಬೋದು. ಈ ರೀತಿ ಎಲ್ಲ ನಿಂಬೆಹಣ್ಣಿಂದ ನಾನು ರಸನ ತೆಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು 6 ನಿಂಬೆಹಣ್ಣ ಯೂಸ್ ಮಾಡಿದ್ದೀನಿ. ಈ 6 ನಿಂಬೆಹಣ್ಣ ಓಲ್ಡ್ನ ಕೂಡ ಸೈಡ್ಗೆ ಇಟ್ಕೊಂಡಿದ್ದೀನಿ. ಈಗ ಒಂದು ಕಂಟೈನರ್ನ ತೊಗೊಂಡ್ಬಿಟ್ಟು ಅದರೊಳಗಡೆ ಈ ಜ್ಯೂಸ್ನ ಫಿಲ್ಟರ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ. ಇದರಲ್ಲಿ ಏನಿದೆ ಈ ಬೀಜಗಳು, ಈ ಬೀಜಗಳನ್ನ ಕೂಡ ನೀವು ಬಿಸಾಡ್ದಿರಾ ತುಂಬ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಬೋದು. ಯಾವ ರೀತಿ ಯೂಸ್ ಮಾಡೋದು ಅಂತ ಇದೇ ವಿಡಿಯೋದಲ್ಲೇ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಈ ಬೀಜಗಳನ್ನ ಯಾರಿಗೆಲ್ಲ ಪೀರಿಯಡ್ ಪ್ರಾಬ್ಲಮ್ಮು ಅಂದರೆ ಡಿಲೇ ಮಾಡಬೇಕು ಅನ್ನೋವಂಥವ್ರು ಈ ಬೀಜಗಳನ್ನ ಯೂಸ್ ಮಾಡ್ಬೋದು. ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ಇದೇ ವಿಡಿಯೋದಲ್ಲೇ ನೋಡ್ತಾ ಹೋಗೋಣ. ಈಗ ಇದನ್ನು ನಾವು ಈ ರೀತಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು. ಬೇಕು ಅಂದಾಗ ನಾವು ಇನ್ಸ್ಟೆಂಟಾಗಿ ಯೂಸ್ ಮಾಡ್ಕೊಳ್ಬೋದು. ಈಗ ಈ ಓಳುಗಳೇನಿದೆ ಈ ಓಳನ್ನೆಲ್ಲನೂ ತಕ್ಕೊಳ್ಳೋಣ. ಈ ಬೀಜ ಏನಿದೆ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಈ ಬೀಜಗಳನ್ನ ಸಪ್ರೇಟಾಗಿ ಎತ್ತಿಟ್ಕೊಂಡು ಈ ಓಲ್ಡ್ನ ನಾನು ಇಲ್ಲಿ ಸಣ್ಣ ಸಣ್ಣದಾಗಿ ಪೀಸ್ನ ಕಟ್ ಮಾಡ್ಕೊಳ್ತೀನಿ, ಮಿಕ್ಸಿಗೆ ಹಾಕಬೇಕಾದ್ರೆ ಈಸಿ ಆಗಲಿ ಅಂತ. ಈ ಬೀಜಗಳೇನಿದೆ ಈ ಬೀಜಗಳನ್ನ ನೀವು
ಕೆಲವೊಂದು ಫಂಕ್ಷನ್ ಟೈಮಲ್ಲಿ ಅಥವಾ ಪೂಜಾ ಟೈಮಲ್ಲೆಲ್ಲ ಪೀರಿಯಡ್ ಪ್ರಾಬ್ಲಮ್ ಇದೆ ಅಂದವರು ಸ್ವಲ್ಪ ಟೆನ್ಷನ್ ಮಾಡ್ಕೊಳ್ತಾ ಇರ್ತೀರಾ, ಟ್ಯಾಬ್ಲೆಟ್ಸ್ನ ಕೂಡ ತಗೊಳ್ತಾ ಇರ್ತೀರಾ. ಸೊ ಆ ರೀತಿ ಟ್ಯಾಬ್ಲೆಟ್ ತಗೊಳ್ದಿರಾ, ಈ ರೀತಿ ನ್ಯಾಚುರಲಾಗಿ ಸಿಗೋವಂತಹ ಈ ನಿಂಬೆಹಣ್ಣು ಬೀಜನ ಯೂಸ್ ಮಾಡಿಕೊಂಡು ನಾವು ಪೀರಿಯಡ್ಸ್ನ ಡಿಲೇ ಮಾಡ್ಕೋಬೋದು. ಯಾವ ರೀತಿ ಅನ್ನೋದಾದರೆ, ಈ ಬೀಜಗಳನ್ನ ನೀವು ಯಾವ ರೀತಿ ಟ್ಯಾಬ್ಲೆಟ್ ತೊಗೊಳ್ತೀರಾ ಅದೇ ರೀತಿಯಲ್ಲಿ ನೀವು ಎಷ್ಟು ದಿನ ಡಿಲೇ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಅಷ್ಟು ದಿನ ಯೂಸ್ ಮಾಡಬೇಕಾಗತ್ತೆ. ಯಾವ ರೀತಿ ಅನ್ನೋದಾದರೆ, ನೀವು ಪೀರಿಯಡು 2 ಡೇಸ್ ಆಗ್ತೀರಾ ಅನ್ನೋದಕ್ಕಿಂತ ಮುಂಚೆನೇ ಆ 2 ಡೇಸ್ ಇಂದಲೇ ಸ್ಟಾರ್ಟ್ ಮಾಡಿ ಮಾರ್ನಿಂಗ್ 2 ಈವ್ನಿಂಗ್ 2 ಈ ಬೀಜಗಳನ್ನ ನಾವು ನುಂಗಬೇಕಾಗತ್ತೆ. ಈ ರೀತಿ ನುಂಗೋದ್ರಿಂದ ಪೀರಿಯಡ್ಸ್ ಅನ್ನೋದು ಡಿಲೇ ಆಗುತ್ತೆ. ಈ ಟಿಪ್ಪು ಯಾರಿಗೆಲ್ಲ ಗೊತ್ತಿರುತ್ತೆ ಅನ್ನೋದು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ. ಗೊತ್ತಿಲ್ಲ ಅಂದರೆ ನೀವು ಒಂದ್ಸರಿ ಚೆಕ್ ಮಾಡಿ ನೋಡಿ. ಪೀರಿಯಡ್ಸ್ ಡಿಲೇ ಆಗಬೇಕು ಅಂದರೆ ಈ ರೀತಿ 2 ಬೀಜನ ತೊಗೊಂಡು ನುಂಗ್ಕೊಳ್ಳಿ. ನೀವು ಎಷ್ಟು ದಿನ ಪೀರಿಯಡ್ಸ್ ಡಿಲೇ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಅಷ್ಟು ದಿನ ಕಂಪಲ್ಸರಿ ನುಂಗಬೇಕಾಗತ್ತೆ, ಮಾರ್ನಿಂಗ್ 2 ಈವ್ನಿಂಗ್ 2. ಒಂದು ವೇಳೆ ನಿಮ್ಗೆ ಬೇಕಂದರೆ ಎಕ್ಸ್ಟ್ರಾ ಕೂಡ ನುಂಗ್ಬೋದು, ಇದು ನ್ಯಾಚುರಲ್ ಆಗಿರೋದ್ರಿಂದ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ. ಈಗ ಇದನ್ನು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಒಂದ್ಸತಿ ಈ ಸಿಪ್ಪೆ ಎಲ್ಲನೂ ಅಂದರೆ ನಿಂಬೆಹಣ್ಣು ಹೋಳನ್ನ ಮಿಕ್ಸಿಗೆ ಹಾಕಿದ್ಮೇಲೆ ಈಗ ತಣ್ಣಗಾಗಿರುವಂತಹ ಆಗಲೇ ಬೇಯಿಸಿಟ್ಕೊಂಡಿರುವಂತಹ ಈ ಹುಣಸೆಹಣ್ಣ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ ನಾನು ಮಿಕ್ಸಿ ಜಾರು ದೊಡ್ಡ ತೊಗೊಂಡಿದ್ದೀನಿ, ಲೋಡ್ ಜಾಸ್ತಿ ಆಗಿರೋದ್ರಿಂದ ಬೇರೆದಕ್ಕೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ನೋಡ್ತಿದ್ದೀರಲ್ಲ. ಈಗ ಸ್ವಲ್ಪ ಆ ಜ್ಯೂಸ್ನ ಆಗಲೇ ತೆಗೆದಿಟ್ಕೊಂಡಿದ್ದೀವಲ್ಲ, ಆ ಜ್ಯೂಸ್ನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತಾ ಹೋಗ್ತೀನಿ. ಆದಷ್ಟು ನೀರನ್ನ ಕಮ್ಮಿ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಆದಷ್ಟು ನೀವು ಈ ರೀತಿ ಪೇಸ್ಟ್ ರೀತಿಯಲ್ಲೇ ಮಾಡಿಕೊಂಡು ನೀವು ತುಂಬ ದಿನ ಸ್ಟೋರ್ ಮಾಡ್ಕೊಳ್ಬೋದು. ಇಲ್ಲ ಇನ್ಸ್ಟೆಂಟಾಗಿ ಸ್ವಲ್ಪ ಮಾಡಿಕೊಂಡು ಚೆಕ್ ಮಾಡ್ತೀವಿ ಅನ್ನೋದಾದರೆ, ಇದಕ್ಕೂ ಮುಂಚೆ ಇನ್ಸ್ಟೆಂಟಾಗಿ ಸ್ವಲ್ಪ ಲಿಕ್ವಿಡ್ನ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಒಂದು DIY ಲಿಕ್ವಿಡ್ ಅನ್ನೋ ವೀಡಿಯೋಸಲ್ಲಿ ಶೇರ್ ಮಾಡಿದ್ದೀನಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಈಗ ನೋಡ್ತಿದ್ದೀರಲ್ಲ ಈ ರೀತಿ ಮೆತ್ತಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಈ ಪೇಸ್ಟ್ನ ಒಂದು ಬೌಲ್ ಒಳಗಡೆ ಹಾಕ್ಕೊಳ್ಳೋಣ. ಈ ರೀತಿ ಎಲ್ಲ ಪೇಸ್ಟ್ನ ಒಂದು ಬೌಲಲ್ಲಿ ಹಾಕ್ಕೊಂಡ್ಮೇಲೆ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಬೋದು ಅಂತ ನೋಡೋಣ. ನೀವು ಇದನ್ನು ಬರೀ ಹುಣಸೆಹಣ್ಣಿಂದ ಆದರೂ ಮಾಡ್ಕೋಬೋದು ಅಥವಾ ಬರೀ ನಿಂಬೆಹಣ್ಣಿಂದ ಆದರೂ ಮಾಡ್ಕೋಬೋದು, ಅದು ನಿಮ್ಮ ಚಾಯ್ಸು. ನಾನಿಲ್ಲಿ 2 ಯೂಸ್ ಮಾಡಿ ಮಾಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಆ ಜಾರ್ ತೊಳೆದಿರೋಂಥ ನೀರನ್ನ ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ಒಂದು 1/2 kg ಪೇಸ್ಟ್ನ ಮಾಡ್ಕೊಂಡಿದ್ದೀನಿ. ಈ 1/2 kg ಪೇಸ್ಟ್ಗೆ 1 ಟೇಬಲ್ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಸರಿಯಾಗಿ ಕೇಳಿಸ್ಕೊಳ್ಳಿ, 1 ಟೇಬಲ್ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಳ್ಬೇಕಾಗತ್ತೆ. ಇನ್ನೂ ಜಾಸ್ತಿ ಹಾಕಿದ್ರೆ ಬೇಗನೆ ನಮ್ಮ ಮೆಟೀರಿಯಲ್ಸ್ ಅಂದರೆ ನಮ್ಮ ಐಟಮ್ಸ್ ಅನ್ನೋದು ಕ್ಲೀನ್ ಆಗುತ್ತೆ, ಬಟ್ಟು ಬೇಗನೆ ಕಪ್ಪಗಾಗುತ್ತೆ. ಇಲ್ಲ 1 ಟೇಬಲ್ಸ್ಪೂನಷ್ಟು ಹಾಕಿದ್ರೆ ಸಾಕು. ಇದ್ರ ಜೊತೆಗೆ 1-2 ಟೇಬಲ್ಸ್ಪೂನಷ್ಟು ವಿಮ್ ಲಿಕ್ವಿಡ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಡಿಶ್ ವಾಷಿಂಗ್ ಲಿಕ್ವಿಡ್ ಇದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆ ಉಪ್ಪೇನು ಹಾಕಿದ್ದೀವಿ ಅದೆಲ್ಲ ಚೆನ್ನಾಗಿ ಕರ್ಕಬೇಕು. ಆ ಸಾಲ್ಟ್ ಎಲ್ಲ ಕರಗೋ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ಆದಮೇಲೆ ನಾವು ಒಂದು ಪ್ಲಾಸ್ಟಿಕ್ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ಬೋದು. ಈಗ ನಾನು ಈ ಲಿಕ್ವಿಡ್ನ ಅಂದರೆ ಈ ಪೇಸ್ಟ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಇದನ್ನು ಡೈರೆಕ್ಟಾಗಿ ಈ ರೀತಿ ಕಾಪರ್ ಬಾಟಮ್ ಏನಿರುತ್ತೆ ಇದ್ರ ಮೇಲೆ ಟ್ರೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಜಸ್ಟ್ ಈ ರೀತಿ ಹಾಕಿದ್ದೀನಿ. ಈಗ ಇದನ್ನು ಒಂದು ಸತಿ ವೈಪ್ ಮಾಡ್ತೀನಿ ನೋಡಿ ಎಷ್ಟು ಎಫೆಕ್ಟಿವ್ ಆಗಿ ಕ್ಲೀನ್ ಆಗ್ತಾ ಇದೆ ಅಂತ. ಮಧ್ಯದಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಕಲರ್ ಚೇಂಜ್ ಯಾವ ರೀತಿ ಆಗಿದೆ ಅಂತ. ಈಗ ಒಂದು ಸ್ಕ್ರಬ್ಬರ್ನ ತೊಗೊಂಡು ಒಂದ್ಸರಿ ನೀಟಾಗಿ ಈ ರೀತಿ ವೈಪ್ ಮಾಡ್ಕೊಳ್ತೀನಿ. ಈ ಪೇಸ್ಟ್ ಅನ್ನೋದು ಇನ್ನೂ ತುಂಬ ಎಫೆಕ್ಟಿವ್ ಆಗಿ ನಿಮಗೆ ವರ್ಕ್ ಆಗಬೇಕು ಅನ್ನೋದಾದರೆ ಒನ್ ಡೇ ಮುಂಚೆನೆ ಅಥವಾ ನೀವು ನೈಟಲ್ಲಿ ಮಾಡಿ ಮಾರ್ನಿಂಗ್ ಯೂಸ್ ಮಾಡ್ಬೋದು, ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ನಾವು ನಾರ್ಮಲ್ ಡಿಶ್ ವಾಷಿಂಗ್ ಲಿಕ್ವಿಡ್ ಯಾವ ರೀತಿ ಹಾಕ್ಕೊಂಡು ನಾರ್ಮಲ್ ಪಾತ್ರೆ ತೊಳಿತೀವಿ ಆ ರೀತಿ ತೊಳೆದ್ರೆ ಸಾಕು, ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಈ ಬ್ರಾಸ್ ಐಟಮ್ಸ್ ಅನ್ನೋದು. ಈಗ ಜಸ್ಟ್ ಒಂದು ಸರಿ ನಾನು ಸ್ಕ್ರಬ್ಬಿಂಗ್ ಮಾಡಿ ಇಲ್ಲಿ ವಾಶ್ ಮಾಡಿ ತೋರಿಸ್ತೀನಿ ನೋಡಿ. ಈಗ ನಾರ್ಮಲ್ ಸ್ಕ್ರಬ್ ಮಾಡಿದ್ದೀನಿ. ಈಗ ಇನ್ಸ್ಟೆಂಟಾಗಿ ಮಾಡ್ಕೊಂಡಿರೋಂತಹ ಈ ಪೇಸ್ಟಿಂದನೇ ಜಸ್ಟ್ ಒಂದು ಸತಿ ಈ ರೀತಿ ಸ್ಕ್ರಬ್ ಮಾಡಿ ವಾಶ್ ಮಾಡಿದ್ರೇ ಇಷ್ಟು ಎಫೆಕ್ಟಿವ್ ಆಗಿ ಕ್ಲೀನ್ ಆಗಿದೆ. ನೀವು ಮುಂಚೆ ನೋಡಿದ್ರೆ ಗಮನಿಸಿದ್ರೆ ಗೊತ್ತಾಗಿರುತ್ತೆ ಯಾವ ರೀತಿ ಈ ಬಾಟಮ್ ಇತ್ತು ಅಂತ. ಈಗ ನೋಡಿ ಯಾವ ರೀತಿ ಕ್ಲೀನ್ ಆಗಿದೆ ಅಂತ. ಆಗಲೇ ಹೇಳ್ದಂಗೆ ಇನ್ನೂ ತುಂಬ ಎಫೆಕ್ಟಿವ್ ಆಗಿ ಈ ಪೇಸ್ಟು ನಿಮಗೆ ವರ್ಕ್ ಆಗಬೇಕು ಅಂದರೆ ನೀವು ಮುಂಚೆನೆ ಮಾಡಿಟ್ಕೋಬೇಕಾಗತ್ತೆ. ಎಷ್ಟು ದಿನ ನೀವು ಮುಂಚೆನೆ ಮಾಡಿಟ್ಕೊಂಡಿರ್ತೀರೋ ಅಷ್ಟು ಚೆನ್ನಾಗಿ ಇದು ವರ್ಕ್ ಆಗುತ್ತೆ. ನೀವು ಮಾಡಿಟ್ಬಿಟ್ಟು ಎಷ್ಟೇ ದಿನಗಳಾದರೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಈ 1/2 kg ಪೇಸ್ಟು ಡೈಲಿ ನೀವು ಪೂಜಾ ಐಟಮ್ಸ್ನ ಕ್ಲೀನ್ ಮಾಡ್ತೀರಾ ಅಥವಾ ಡೈಲಿ ಅಡುಗೆ ಮಾಡೋವಂಥ ಪಾತ್ರೆಗಳನ್ನ ಕ್ಲೀನ್ ಮಾಡ್ತೀರಾ ಅನ್ನೋದಾದ್ರೂ
3 months ಡೆಫಿನೆಟ್ಲಿ ಬರುತ್ತೆ. ಈಗ ಇಲ್ಲಿ ಒಂದು ದೊಡ್ಡದಾಗಿರುವಂಥ ಬಾಕ್ಸ್ನ ತೊಗೊಳ್ತಾ ಇದ್ದೀನಿ. ಈ ರೀತಿ ಪ್ಲಾಸ್ಟಿಕ್ ಬಾಟಲ್ನೆಲ್ಲ ಯಾವ ರೀತಿ ರಿಯೂಸ್ ಮಾಡ್ಬೋದು ಅನ್ನೋದನ್ನು ಇದಕ್ಕೂ ಮುಂಚೆ ವೀಡಿಯೋಸಲ್ಲಿ ನಿಮಗೆ ಶೇರ್ ಮಾಡಿದ್ದೀನಿ. ಆ ವಿಡಿಯೋ ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ. ಚೆಕ್ ಮಾಡಿಲ್ಲ ಅಂದವರು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದು ಸತಿ ಚೆಕ್ ಮಾಡಿ. ಈಗ ನಾನು ಈ ಬಾಟ್ಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ನೀವು ಪೇಸ್ಟ್ ಎಷ್ಟು ಮಾಡ್ಕೊಂಡಿರ್ತೀರೋ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿರುವಂತಹ ಬಾಟ್ಲನ್ನೇ ತೊಗೋಬೇಕಾಗುತ್ತೆ. ಯಾಕಂದರೆ ಇದು ದಿನ ದಿನ ಹಾಕ್ತಾ ಇದರಲ್ಲಾಗುವಂತಹ ಕೆಮಿಕಲ್ ರಿಯಾಕ್ಷನಿಂದ ಇದು ಸ್ವಲ್ಪ ಮೇಲೆ ಬರೋ ಚಾನ್ಸಸ್ ಇರುತ್ತೆ. ಅದರಿಂದ ಆದಷ್ಟು ದೊಡ್ಡದಾಗಿರುವಂತಹ ಬಾಟಲ್ನ ತೊಗೊಳ್ಳಿ. ಈಗ ಇಲ್ಲಿ ನೋಡ್ತಿದ್ದೀರಲ್ಲ, ಈ ಬಾಟಲಲ್ಲಿ ಅರ್ಧ ಬಾಟ್ಲ್ ಆಗುತ್ತೆ ನಾನು ಮಾಡಿರುವಂತಹ ಪೇಸ್ಟು. ಅಂದರೆ 1/2 kg ಪೇಸ್ಟ್ನ ನಾನು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಕಲ್ಲರ್ ನಿಮಗೆ ಚೆನ್ನಾಗಿರಬೇಕು ಅಂದರೆ ಬರೀ ನೀವು ಹುಣಸೆ ಹಣ್ಣು ಅಥವಾ ಬರೀ ಲೆಮನಿಂದ ಮಾಡಿಕೊಂಡ್ರೆ ಕಲ್ಲರ್ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ಕಲ್ಲರ್ ಏನು ಮ್ಯಾಟರ್ ಹೇಳಿ, ನಮಗೆ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದೇ ಅಲ್ವಾ. ಈಗ ಇದನ್ನು ನಾನು ಈ ರೀತಿ ಕ್ಯಾಪ್ನ ಕ್ಲೋಸ್ ಮಾಡಿ ಇಡ್ತೀನಿ. ಆದಷ್ಟು ಇಲ್ಲಿ ಒಂದು ಹೋಲ್ನ ಮಾಡಿಬಿಟ್ಟು ಕ್ಯಾಪ್ನ ಕ್ಲೋಸ್ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ನೀವು ಕ್ಯಾಪ್ನ ಸ್ವಲ್ಪ ಲೂಸಾಗಿ ಈ ರೀತಿ ಕ್ಲೋಸ್ ಮಾಡಿ, ಇಲ್ಲಿ ಮೇಲೆ ಏನು ನೋಡ್ತಿದ್ದೀರಾ ಈ ರೀತಿ ಗ್ಯಾಪ್ ಇರೋ ಥರ. ನೀವು ಇನ್ಸ್ಟೆಂಟಾಗಿ ಯೂಸ್ ಮಾಡ್ತೀರಾ ಅನ್ನೋದಾದರೆ ಈಗ ಮಾರ್ನಿಂಗ್ ನೀವು ಮಾಡಿಬಿಟ್ಟು ಮಧ್ಯಾಹ್ನ ಸ್ವಲ್ಪ ಹೊತ್ತು ಬಿಸಿಲಿಗೆ ಇಟ್ಬಿಟ್ಟು ಆಮೇಲೆ ನೀವು ಸಂಜೆ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಆದಷ್ಟು ಈ ರೀತಿ ಸ್ವಲ್ಪ ಗ್ಯಾಪ್ ಇರೋ ಥರನೇ ನೋಡ್ಕೊಳ್ಳಿ, ಅಥವಾ ಈ ಕ್ಯಾಪ್ಗೆ ಒಂದು ಹೋಲ್ನ ಇಟ್ಕೊಳ್ಳಿ. ಈಗ ಈ ಲಿಕ್ವಿಡಿಂದ ನಾನು ಆಗಲೇ ಏನು ತೋರಿಸ್ದೆ ಐಟಮ್ಸ್ನ ನಾನು ಕ್ಲೀನ್ ಮಾಡಿ ತೋರಿಸ್ತೀನಿ. ಈಗ ಇಲ್ಲಿ ನೋಡ್ತಿದ್ದೀರಲ್ಲ ಈ ಐಟಮ್ಸ್ ಯಾವ ರೀತಿ ಇದೆ ಅಂತ. ಈಗ ವಾಶ್ ಆದಮೇಲೆ ಯಾವ ರೀತಿ ಇದೆ ಅನ್ನೋದು ಕೂಡ ನಿಮಗೆ ತೋರಿಸ್ತೀನಿ. ನಾನು ವಾಶ್ ಮಾಡಬೇಕಾದ್ರೆ ವಿತಿನ್ ಸೆಕೆಂಡ್ಸಲ್ಲಿ ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಈಗ ನೋಡಿ ಈ ಐಟಮ್ಸ್ ಎಲ್ಲ ಈ ರೀತಿ ಕಲ್ಲರ್ ಇದೆ. ಈಗ ಈ ಐಟಮ್ಸ್ನ ನಾವು ಆಗಲೇ ಏನು ಮಾಡಿಟ್ಕೊಂಡಿದ್ದೀವಿ ಆ ಪೇಸ್ಟ್ನ ಯೂಸ್ ಮಾಡಿಬಿಟ್ಟು ಯಾವ ರೀತಿ ಕ್ಲೀನ್ ಮಾಡೋದು ಅಂತ ನೋಡೋಣ. ಈಗ ಜಸ್ಟ್ ಈ ಪಾತ್ರೆನ ನಾನು ಕ್ಲೀನ್ ಮಾಡಿ ತೋರಿಸ್ತೀನಿ. ನಾವು ಮಾಡಿರುವಂತಹ ಪೇಸ್ಟ್ನ ಒಂದು ಬೌಲಲ್ಲಿ ಹಾಕ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ನಮಗೆ ಎಷ್ಟು ಪೇಸ್ಟ್ ಬೇಕೋ ಅಷ್ಟು ಪೇಸ್ಟ್ನ ನಾವು ಈ ರೀತಿ ಬೌಲಲ್ಲಿ ಹಾಕ್ಕೊಂಡ್ಬಿಟ್ಟು ನಾವು ಡೈರೆಕ್ಟಾಗಿ ಕೈಯಿಂದ ಆದ್ರೂ ವಾಶ್ ಮಾಡ್ಬೋದು. ಅಥವಾ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅನ್ನೋದಾದರೆ ಗ್ಲೌಸ್ನ ಯೂಸ್ ಮಾಡಿ ಕೂಡ ನೀವು ವಾಶ್ ಮಾಡ್ಬೋದು. ಈಗ ನಾನು ಸ್ಕ್ರಬ್ಬರ್ನ ತೊಗೊಂಡ್ಬಿಟ್ಟು ವಾಶ್ ಮಾಡಿ ತೋರಿಸ್ತೀನಿ. ನೋಡಿ ಸ್ವಲ್ಪ ಈ ಪೇಸ್ಟ್ನ ತೊಗೊಂಡ್ಬಿಟ್ಟು ಒಂದು ಸರಿ ಈ ರೀತಿ ನಾರ್ಮಲಾಗಿ ವೈಪ್ ಮಾಡಿ. ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಾ ಇರ್ಬೋದು ಕಲ್ಲರ್ ಯಾವ ರೀತಿ ಚೇಂಜ್ ಆಗ್ತಿದೆ ಅಂತ ನೋಡ್ತಿದ್ದೀರಲ್ವಾ. ತುಂಬ ಎಫೆಕ್ಟಿವಾಗಿ ಕ್ಲೀನ್ ಆಗುತ್ತೆ. ಅಷ್ಟೇ ಅಲ್ಲ, ತುಂಬ ದಿನಗಳವರೆಗೆ ಕಪ್ಪಗಾಗದಿರೋ ಕೂಡ ಇರುತ್ತೆ. ಕಪ್ಪಗಾಗದಿರೋ ಇರಬೇಕಂದ್ರೆ ಯಾವ ರೀತಿ ಟಿಪ್ನ ಫಾಲೋ ಮಾಡಬೇಕು ಅನ್ನೋದನ್ನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡ್ತಿದ್ದೀರಲ್ಲ, ಜಸ್ಟು ನಾರ್ಮಲಾಗಿ ಒಂದ್ಸರಿ ವೈಪ್ ಮಾಡಿದ್ದೀನಿ. ಈಗ ನೋಡಿ ಎರಡಕ್ಕೂ ಯಾವ ರೀತಿ ಡಿಫ್ರೆನ್ಸ್ ಇದೆ ಅಂತ. ನಾರ್ಮಲಾಗಿ ನಾರ್ಮಲ್ ವಾಟರಿಂದ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ನಿಮಗೆ ಇದು ತುಂಬ ದಿನಗಳವರೆಗೂ ಕಪ್ಪಗಾಗದಿರೋ ಇರಬೇಕು ಅಂದರೆ ಇದನ್ನ ಈ ವೆಟ್ನೆಸ್ ಏನಿದೆ ಅದನ್ನು ತೆಗಿಬೇಕಾಗತ್ತೆ. ಈಗ ಒಂದು ಟಿಶ್ಯೂ ಪೇಪರ್ನ ತೊಗೊಂಡ್ಬಿಟ್ಟು ಇದನ್ನು ನೀಟಾಗಿ ವೈಪ್ ಮಾಡಿಕೊಂಡು ಡ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಡ್ರೈ ಆಗಿದ್ದರೆ ಎಷ್ಟೇ ದಿನಗಳಾದ್ರೂ ಕೂಡ ಬ್ಲ್ಯಾಕ್ನೆಸ್ ಅನ್ನೋದು ಬರಲ್ಲ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಸೇಮ್ ಅದೇ ರೀತಿಯೇ ಇನ್ನೂ ಒಂದು ಪಾತ್ರೆನ ಕೂಡ ಕ್ಲೀನ್ ಮಾಡಿ ತೋರಿಸ್ತೀನಿ. ಇವು ಎರಡರಲ್ಲೂ ಡಿಫ್ರೆನ್ಸ್ ನೋಡಿ, ಎಷ್ಟೊಂದು ಡಿಫ್ರೆನ್ಸ್ ಇದೆ ಅಂತ, ಎಷ್ಟು ಶೈನಿಂಗ್ ಇದೆ, ಬ್ರೈಟ್ ಇದೆ ಅಂತ. ಈ ಲಿಕ್ವಿಡ್ ಏನಿದೆ, ಈ ಲಿಕ್ವಿಡ್ನ ನಾವು ಇನ್ಸ್ಟೆಂಟಾಗಿ ಮಾಡ್ಕೊಂಡಿರುವಂಥ ಲಿಕ್ವಿಡ್ ಆಗಿರೋದ್ರಿಂದ ಅಷ್ಟು ಎಫೆಕ್ಟಿವಾಗಿ ಕ್ಲೀನ್ ಆಗಿದೆ. ಈಗ ನಾನು ತುಂಬ ಒಂದು 15-20 days ಮುಂಚೆನೇ ಮಾಡಿರುವಂತಹ ಲಿಕ್ವಿಡು ಸ್ವಲ್ಪ ಉಳ್ಕೊಂಡಿದೆ, ಅದನ್ನು ಯೂಸ್ ಮಾಡಿ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಜಸ್ಟು ನಾವು ಡ್ರಾಪ್ ಡ್ರಾಪ್ ಆಗ್ತಾ ಇದ್ದಂಗೆ ಆ ಡ್ರಾಪ್ ಎಲ್ಲ ಯಾವ ಕಡೆ ಎಲ್ಲ ಬಿದ್ದಿರುತ್ತೋ ಆ ಕಡೆ ಎಲ್ಲನೂ ಶೈನ್ ಆಗಿದೆ. ನೋಡ್ತಿದ್ದೀರಲ್ಲ, ಈಗ ನಾರ್ಮಲಾಗಿ ಸ್ಕ್ರಬ್ಬರ್ನ ಕೂಡ ಯೂಸ್ ಮಾಡ್ತೀರಾ, ಕೈಯಿಂದನೇ ಒಂದ್ಸತಿ ವೈಪ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಮ್ಯಾಜಿಕ್ ಆಗಿ ಕ್ಲೀನ್ ಆಗಿದೆ ಅಂತ ನೋಡ್ತಿದ್ದೀರಲ್ವಾ. ಎಷ್ಟು ನೀಟಾಗಿ ವಿತಿನ್ ಸೆಕೆಂಡ್ಸಲ್ಲೇ ಕ್ಲೀನ್ ಆಗಿಬಿಡುತ್ತೆ, ತುಂಬ ನಿಮಿಷಗಳು ಕೂಡ ಬೇಕಾಗಿರಲ್ಲ. ವಿತಿನ್ ಸೆಕೆಂಡ್ಸಲ್ಲೇ ಮ್ಯಾಜಿಕ್ಕಾಗಿ ವರ್ಕ್ ಆಗುತ್ತೆ ಈ ಪೇಸ್ಟ್ ಅನ್ನೋದು. ನೀವು ಇದರಲ್ಲಿ ಬೇಕಂದರೆ ಸ್ವಲ್ಪ ವಾಟರ್ನ ಕೂಡ ಹಾಕ್ಕೊಂಡ್ಬಿಟ್ಟು ಕ್ಲೀನ್ ಮಾಡ್ಕೋಬೋದು. ಡೆಫಿನೆಟ್ಲಿ ನಿಮಗೆ ಈ ಪೇಸ್ಟ್ ಅಂತೂ ಇಷ್ಟ ಆಗಿರುತ್ತೆ. ಒಂದ್ಸತಿ ನೀವು ಕೂಡ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ನೋಡಿ. ಇನ್ನು ಶಿವರಾತ್ರಿಗೆಲ್ಲ ಪಾತ್ರೆಗಳು, ದೇವ್ರ ಪಾತ್ರೆಗಳೆಲ್ಲ ಕ್ಲೀನ್ ಮಾಡ್ತಿರ್ತೀರಲ್ವ ಅಂತ ಅವರು, ಡೆಫಿನೆಟಾಗಿ ಈ ಪೇಸ್ಟ್ನ ಒಂದ್ಸತಿ ರೆಡಿ ಮಾಡಿಕೊಂಡು ಮನೆಯಲ್ಲಿ ಟ್ರೈ ಮಾಡಿ ನನಗೆ ಯಾವ ರೀತಿ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ. ಈ ಮುದ್ದೆ ಮಾಡೋ ಪಾತ್ರೆ ಆದರೆ ಹೊರಗಡೆ ನಾವು ಮಾತ್ರನೇ ಈ ಲಿಕ್ವಿಡಿಂದ ಕ್ಲೀನ್ ಮಾಡಬೇಕು.
ಒಳಗಡೆ ಏನಾದರೂ ನೀವು ಕ್ಲೀನ್ ಮಾಡೋದಾದರೆ ಅದರ ಸ್ಮೆಲ್ ಎಲ್ಲ ಒಳಗಡೆ ಇಟ್ಕೊಂಡ್ಬಿಡುತ್ತೆ. ನೀವು ಈ ಪೇಸ್ಟ್ ಅಂತಲೇ ಅಲ್ಲ, ವಿಮ್ ಲಿಕ್ವಿಡ್ನ ಕೂಡ ಹಾಕಿ ಯೂಸ್ ಮಾಡಬಾರ್ದು, ನಾರ್ಮಲ್ ವಾಟರ್ನ ಹಾಕಿ ಕ್ಲೀನ್ ಮಾಡ್ಕೋಬೇಕು. ಈಗ ಈ ಗ್ಲಾಸ್ನ ಕೂಡ ಎಷ್ಟು ಎಫೆಕ್ಟಿವಾಗಿ ಕ್ಲೀನ್ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಜಸ್ಟು ಸ್ವಲ್ಪ ಲಿಕ್ವಿಡ್ನ ಹಾಕಿಬಿಟ್ಟು ಈ ರೀತಿ ಸುತ್ತಲೂ ಟರ್ನ್ ಮಾಡ್ತಾ ಇದ್ದೀನಿ. ಜಸ್ಟ್ ಈ ರೀತಿ ಟರ್ನ್ ಮಾಡಿದ್ರೇ ಎಷ್ಟು ಎಫೆಕ್ಟಿವಾಗಿ ಕ್ಲೀನ್ ಆಗಿದೆ ಅಂತ ನೋಡ್ತಾ ಇದ್ದೀರಲ್ಲ. ಈ ಎರಡಕ್ಕೂ ಡಿಫ್ರೆನ್ಸ್ ಇದೆ, ಬಟ್ ಇದನ್ನು ನಾನು 2 ಡೇಸ್ 1 3 ಡೇಸ್ 1 ಕ್ಲೀನ್ ಮಾಡ್ತಾ ಇರೋದ್ರಿಂದ ಆ ರೀತಿಯಾಗಿದೆ. ನೋಡ್ತಿದ್ದೀರಲ್ವಾ, ನಾವು ನಾರ್ಮಲಾಗಿ ವಾಟರ್ ಎಲ್ಲ ಯೂಸ್ ಮಾಡ್ತಿದ್ರೆ ಡೈಲಿ ಯೂಸ್ ಮಾಡೋ ಕಾರಣದಿಂದ ಬೇಗನೆ ಡಲ್ ಆಗ್ತಾ ಇರುತ್ತೆ. ಈ ರೀತಿ ನಾವು 2 ಡೇಸ್ 1 ಅಥವಾ 3 ಡೇಸ್ 1 ಅಥವಾ ಡೈಲಿ ಕ್ಲೀನ್ ಮಾಡ್ತೀರ ಅನ್ನೋದಾದರೆ ಈ ರೀತಿ ಎಫೆಕ್ಟಿವ್ ಆಗಿರುವಂತಹ ಪೇಸ್ಟ್ನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಡೈಲಿ ಕೂಡ ಆರಾಮಾಗಿ ನೀವು ಯೂಸ್ ಮಾಡಿಬಿಟ್ಟು ಕ್ಲೀನ್ ಮಾಡ್ಕೋಬೋದು. ಈಗ ಎಲ್ಲನೂ ಕ್ಲೀನ್ ಮಾಡಿದಾಗಿದೆ, ವೈಪ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ದಿನಗಳವರೆಗೂ ಶೈನಿಂಗ್ ಇದೇ ರೀತಿ ಇರಬೇಕು ಅಂದರೆ ನೀವು ವಾಶ್ ಮಾಡಿದ ಕೂಡಲೇ ಒಂದ್ಸತಿ ಡ್ರೈ ಮಾಡ್ಕೊಳ್ಳಿ, ಒಂದು ಕ್ಲಾತ್ನ ತೊಗೊಂಡು ನೀಟಾಗಿ ವೈಪ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಪೂರ್ತಿಯಾಗಿ ಡ್ರೈ ಮಾಡ್ಕೊಂಡ್ಮೇಲೆ ಸ್ಟೋರ್ ಮಾಡ್ಕೋಬೇಕಾಗುತ್ತೆ. ನೋಡ್ತಿದ್ದೀರಲ್ಲ, ಪಳಪಳ ಅಂತ ಒಳಿತಾ ಇರೋವಂತಹ ಪೂಜಾ ಐಟಮ್ಸ್ ಅಥವಾ ಡೈಲಿ ವೇರ್ ಪಾತ್ರೆಗಳು. ಈ ಪೇಸ್ಟ್ನ ನಾವು ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಇದರೊಳಗಡೆ ನೀರನ್ನ ಮಿಕ್ಸ್ ಮಾಡಿಬಿಟ್ಟು ಒಂದು ಸಣ್ಣ ಬಾಟ್ಲಲ್ಲಿ ಹಾಕ್ಕೊಂಡು ನಾವು ಡೈಲಿನೂ ಕ್ಲೀನಿಂಗ್ಗೆ ಯೂಸ್ ಮಾಡ್ಕೊಳ್ಬೋದು. ನಾವು ಪದೇ ಪದೇ ಈ ಪೇಸ್ಟ್ನ ತೊಗೊಳ್ಳೋ ಬದಲಾಗಿ ನಾವು ರೆಗ್ಯುಲರಾಗಿ ಯೂಸ್ ಮಾಡ್ಕೊಳ್ಳೋಕ್ಕೆ ನಾವು ವಿಮ್ ಲಿಕ್ವಿಡ್ ಯಾವ ರೀತಿ ಯೂಸ್ ಮಾಡ್ಕೊಳ್ತೀವೋ ಅದೇ ರೀತಿ ಬಾಟ್ಲಲ್ಲೂ ಕೂಡ ನೀವು ಈ ಲಿಕ್ವಿಡ್ನ ಹಾಕ್ಕೊಂಡ್ಬಿಟ್ಟು ಯೂಸ್ ಮಾಡ್ಕೊಳ್ಬೋದು. ಯಾವಾಗ ಬೇಕಂದರೆ ಆವಾಗ ಈ ಪೇಸ್ಟ್ನ ತೆಗೆದು ವಾಟರ್ನ ಹಾಕಿ ಮಿಕ್ಸ್ ಮಾಡಿ ಈ ರೀತಿ ಬಾಟ್ಲಲ್ಲಿ ರೀಫಿಲ್ ಮಾಡ್ಕೊಳ್ಬೋದು. ನೋಡ್ತಿದ್ದೀರಲ್ಲ, ಈಗ ಈ ಪೇಸ್ಟ್ನ ನಾವು 3-4 ತಿಂಗಳವರೆಗೂ ಯೂಸ್ ಮಾಡ್ಕೊಳ್ಬೋದು ಇದೇ ರೀತಿನೇ ಇಟ್ಬಿಟ್ಟು. ಈಗ ನೀಟಾಗಿ ವಾಶ್ ಮಾಡಿರೋಂಥ ಪಾತ್ರೆಗಳು ನೋಡೋಕ್ಕೆ ಚೆಂದ ಅಲ್ವಾ? ನೀವು ಕೂಡ ಈ ರೀತಿ ಪೂಜಾ ಐಟಮ್ಸ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ತುಂಬ ವರಿ ಆಗ್ತಿದ್ರೆ ಈ ಪೇಸ್ಟ್ನ ಒಂದ್ಸತಿ ಈಗಲೇ ರೆಡಿ ಮಾಡಿಕೊಂಡ್ರು ಟ್ರೈ ಮಾಡಿ ನೋಡಿ. ಯಾವ ರೀತಿ ಆಯಿತು ಅಂತ ನನಗೆ ಡೆಫಿನೆಟ್ಲಿ ನೀವು ಕಮೆಂಟಲ್ಲಿ ತಿಳಿಸಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ. ಈಗ ನೋಡಿ, ವಾಶ್ ಮಾಡಿರುವಂಥ ಪಾತ್ರೆಗಳು ಇದು. ಈಗ ವಾಶ್ ಮಾಡದೇ ಇರುವಂತಹ ಪಾತ್ರೆಗಳ ಕ್ಲಿಪ್ಪಿಂಗ್ಸ್ನ ಕೂಡ ನಾನು ಸೈಡಲ್ಲಿ ಹಾಕ್ತಾ ಇದ್ದೀನಿ, ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ತುಂಬಾ ಯೂಸ್ಫುಲ್ ಆಗುವಂತಹ ವೀಡಿಯೋನ ನಾನು ಇವತ್ತು ಶೇರ್ ಮಾಡಿದ್ದೀನಿ. ಇಷ್ಟು ಯೂಸ್ಫುಲ್ ಆಗಿರುವಂಥ ವೀಡಿಯೋ ಶೇರ್ ಮಾಡಿದ್ದೀನಿ ಅಂದರೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗೇ ಇರುತ್ತೆ. ಇಷ್ಟ ಆದರೆ ಈಗಲೇ ಅಂತೂ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿಯಾಗಿರುವಂತಹ ಇಂಟ್ರೆಸ್ಟಿಂಗ್ ವ್ಲಾಗ್ಸ್ಗೋಸ್ಕರ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನಮ್ಮ ವೀಡಿಯೋನ ನೋಡ್ತಾ ಇದ್ರೆ, ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಇನ್ನೊಂದು ಇಂಟ್ರೆಸ್ಟಿಂಗ್ ಮತ್ತು ನಿಮಗೆ ಯೂಸ್ಫುಲ್ ಆಗುವಂಥ ವೀಡಿಯೋಸ್ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.